ಮನುಷ್ಯ ಜನ್ಮಸಾರ್ಥಕವಾಗಬೇಕಾದರೆ ಆಧ್ಯಾತ್ಮಿಕ ಜ್ಞಾನ ಅಗತ್ಯ ಎಂದು ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಎಂಎಸ್ ಸಿದ್ದಪ್ಪ ಹೇಳಿದರು. ಪಟ್ಟಣದ ಸುಬ್ಬರಾಯುಡು ಅಕ್ಕಿ ಗಿರಣಿ ಮೈದಾನದಲ್ಲಿ ಮಂಗಳವಾರ ಸಂಜೆ ನಡೆದ ಮಹಾಶಿವರಾತ್ರಿ ಪ್ರಯುಕ್ತ ಶಿವಲಿಂಗ ದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಗಳೂರಿನ ರಾಜಯೋಗಿನಿ ಭಾರತಿ ಅಕ್ಕ ಮಾತನಾಡಿ, ಜ್ಞಾನ, ಧ್ಯಾನ, ಧಾರಿಣಿ ಹಾಗೂ ಸೇವೆ ಕುರಿತ ಈಶ್ವರೀಯ ಸಂದೇಶವನ್ನು ತಿಳಿಸಿದರು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ರಾಜಯೋಗಿನಿ ಪೂರ್ಣಿಮಾ ಅಕ್ಕ ಮಾತನಾಡಿದರು. ಗಿನ್ನಿಸ್ ದಾಖಲೆಯ ಭರತನಾಟ್ಯ ಕಲಾವಿದ ಬೆಂಗಳೂರು ರಾಜು ಇವರಿಂದ ನೃತ್ಯ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ 40 ಅಡಿ ಎತ್ತರದ ಬೃಹತ್ ಶಿವಲಿಂಗ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿತ್ತು. ದ್ವಾದಶ ಶಿವಲಿಂಗ, ಕ್ಷೀರಧಾರಲಿಂಗ ಹಾಗೂ ಸಹಸ್ರಲಿಂಗ ದರ್ಶನ ಆಯೋಜಿಸಲಾಗಿತ್ತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ, ಎಚ್ಕೆ ತಿಮ್ಮಪ್ಪ, ನರೇಂದ್ರ, ಮುರಳಿಸ್ವಾಮಿ, ಅಲಿ ಮುರ್ತುಜಾ, ಬಿಕೆ ಮಾನಸ, ಡಾಕ್ಟರ್ ಬಿಕೆ ರೇಖಾ ಅಕ್ಕ, ಶಶಿರೇಖಾ ಅಕ್ಕ ಕರೂರು, ಮಸ್ನಿಯಾ ಹೇಮಾ ಅಕ್ಕ, ತೊರಣಗಲ್ಲು ರಾಜೇಶ್ವರಿ ಅಕ್ಕ, ಕೆಪಿ ಮಹಾಬಲೇಶ್ವರ ಹಾಗೂ ಇತರರು ಹಾಜರಿದ್ದರು. ಪ್ರಜಾಪಿತ ಬ್ರಹ್ಮಕುಮಾರಿ ಅಕ್ಕನವರ ಒಂದು ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಸಂಜೆಯ ವೇಳೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಚಕ್ಕಲಕೋಟೆ ಗ್ರಾಮದ ತಾಯಿಯಂದಿರಿಗೂ ಮತ್ತು ಎಲ್ಲ ನನ್ನ ಅಣ್ಣಂದಿರಿಗೂ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ನಾನು ನಮಸ್ಕಾರವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈಗಾಗಲೇ ತಾಯಿಯಂದರು ಈ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಈ ಒಂದು ಶಿವನ ಯಾವ ರೀತಿ ನಾವು ಆರಾಧನೆ ಮಾಡಬೇಕನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಅಂದರೆ 3 ದಿನಗಳ ಕಾಲ ಈ ಒಂದು ನಮ್ಮ ಚಕ್ಕಲಕೋಟೆ ಒಂದು ಪಟ್ಟಣದಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಒಂದು ಚಿತ್ರದ ಮೂಲಕ ಮತ್ತು 40 ಅಡಿಯ ಒಂದು ಶಿವನ ಒಂದು ಲಿಂಗವನ್ನು ನಮ್ಮ ಚಕ್ಕಲಕೋಟೆಯ ಒಂದು ಪಟ್ಟಣದಲ್ಲಿ ಒಂದು ಸುಂದರವಾದ ನೋಟವನ್ನು ನಮಗೆ ಬಹಳಷ್ಟು ಅದ್ಭುತವಾಗಿ ನಮಗೆ ತಾಯಿಯಂದಿರು ಮತ್ತು ಅಕ್ಕಂದಿರು ತೋರಿಸ್ಕೊಡ್ತಾ ಇದ್ದಾರೆ ಅಂತಂದರೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕಂತಂದರೆ ಮನುಷ್ಯ ಹುಟ್ಟೋದು ಒಂದೇ ಸಾರಿಗೆ, ನಾವು ಮುಂದಿನ ಜನ್ಮದಲ್ಲಿ ನಾವು ಹುಟ್ಟುವ ಇಲ್ಲೋ ನಮಗೂ ಗೊತ್ತಿಲ್ಲ. ನಾವು ಹುಟ್ಟಿದ ದಿನದವರೆಗೆ ನಾವು ನಮ್ಮ ಮನಸ್ಸು ಹೆಂಗಿರ್ಬೇಕಂತಂದರೆ ಅಕ್ಕೋರು ಹೇಳಿದಂಗೆ ನಾವು ಬೇರೆಯವರಿಗೆ ಒಳ್ಳೇದು ಮಾಡಲಿಕ್ಕೆ ಚಿಂತಿಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರದು, ಕೆಟ್ಟದ್ದನ್ನು ಮಾಡಬಾರದು, ಕೆಟ್ಟದ್ದನ್ನು ಹೇಳಿಕೊಡಬಾರ್ದು ಅಂತೇಳಿ ಈ ಒಂದು ಆಧ್ಯಾತ್ಮಿಕದಲ್ಲಿ ನಮ್ಮ ತಾಯಂದಿರು ಈ ಒಂದು 3 ದಿನಗಳ ಕಾಲ ಈ ಒಂದು ಚಕ್ಕಲಕೋಟೆಯಲ್ಲಿ ಈ ಒಂದು ಸಭೆಯ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಭಾಳಷ್ಟು ನಮಗೆ ನಾವು ಎಲ್ಲೆಲ್ಲೋ ತಿರುಗಾಡಿ ಬರ್ತೀವಿ, ಏನೇನೋ ಮಾಡ್ತೀವಿ, ಆದರೆ ಶಿವನ ಧ್ಯಾನ ಮಾಡಲಿಕ್ಕೆ ನಮಗೆ 5 ನಿಮಿಷ ಕೂಡ ಸಮಯ ಕಡಿಮೆನೇ ಅನಿಸುತ್ತೆ. ಯಾಕಂತಂದರೆ ಯಾವುದೋ ರೀತಿಯಲ್ಲಿ ನಾವು 6 ಚಿಂತನೆಗಳನ್ನು ಮಾಡ್ತೀವಿ, ಆದರೆ ದೇವರನ್ನು ಪ್ರಾರ್ಥನೆ ಮಾಡೋಕ್ಕೆ ಮಾತ್ರ ನಮಗೆ ಟೈಮೇ ಸಿಗಲಾರದಂತೆ ನಾವು ಊಹೆ ಮಾಡ್ಕೊತೀವಿ. ಇಲ್ಲಿ ಕೂಡ ಆಮೇಲೆ ಮಾಡ್ಕೊಳ್ಳೋಣ, ಇಲ್ಲಿ ಕೂಡ ಆಮೇಲೆ ದೇವ್ರಿಗೆ ಪೂಜೆ ಮಾಡೋಣ, ಇಲ್ಲಿ ಬಿಡು ಆಮೇಲೆ ದೇವ್ರಿಗೆ ಕೈ ಮುಗಿಯೋಣ, ಧ್ಯಾನ ಮಾಡೋಣ ಅಂತೇಳಿ. ಆದರೆ ನಮಗೆ ಆಧ್ಯಾತ್ಮಿಕವಾಗಿ ನಾವು ಒಂದು 5 ನಿಮಿಷಗಳ ಕಾಲ ನಾವು ಶಿವನನ್ನು ಮನದಲ್ಲಿ ನಂದು ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಜೀವನ ಯಾವ ರೀತಿ ಇರ್ತದೆ ಅಂತಂದರೆ ನಾವು ಎಷ್ಟು ಸಂತೋಷವಾಗಿ ಮಾಡ್ತೀವಿ ಅಂತಂದರೆ ಅಷ್ಟು ಸಂತೋಷವಾಗಿ ನಾವು ಶಿವನನ್ನು ನೆನೆದಾಗ ಮಾತ್ರಕ್ಕೆ ನಮ್ಮ ಆತ್ಮ ಆಗಲಿ ನಮ್ಮ ಶರೀರ ಕೂಡ ಅಷ್ಟು ಸಂತೋಷವಾಗಿ 4 ಜನರಲ್ಲಿ ಬೆರೆತು ಅವರಿಗೆ ನಾವು ಸಂತೋಷ